हाय फ्रेंड्स, वेलकम टू हरिणी किचन। इवत नान माड्तिरो रेसिपी गणके सोप्पिन सांबारु। गणके सोप्पल्लि चटनी माड्बहुदु, मसोप्पिन सांबार माड्बहुदु, ई रीति सांबारनु माड्बहुदु, इदरल्लि उप्पु सांबारनु माड्बहुदु। इन मुंदिन वीडियोगळल्लि इदन्न बळसि याव याव रीति रेसिपी माड्बहुदु अन्नोदन्न निमगे हेळ्ता होग्तीनि। ई गणके सोप्पन्न नावु नियमितवागि सेविसोदरिंद तुंबा आरोग्यक्के बेनिफिट इदे। अदु यावदेदु अंत नोडोण। ಕಜ್ಜಿಯಾದಾಗ ಇದ್ರ ಸೊಪ್ಪಿನ ರಸ ಹಚ್ಚೋದ್ರಿಂದ ಗಾಯ ವಾಸಿಯಾಗುತ್ತೆ, ಮತ್ತು ಪಿಂಪಲ್ ಆದಾಗ ಅದ್ರ ಕಲೆ ಹಾಗೆ ಉಳಿದಿರ್ತಲ್ಲ ಆವಾಗಲೂ ಕೂಡ ಇದನ್ನು ಹಚ್ಚುತ್ತಾ ಬಂದರೆ, ಇದ್ರ ರಸನ ಹಚ್ಚುತ್ತಾ ಬಂದರೆ, ಕಣಕೆ ಸೊಪ್ಪಿನ ರಸನ ಹಚ್ಚುತ್ತಾ ಬಂದರೆ ಕಲೆಗಳು ಮಾಯವಾಗುತ್ತೆ, ಮತ್ತು ಪೀರಿಯಡ್ ಟೈಮಲ್ಲಿ ಬರುವ ಹೊಟ್ಟೆ ನೋವು ಕೂಡ ಕಡಿಮೆ ಮಾಡೋ ಶಕ್ತಿ ಈ ಸೊಪ್ಪಿನಲ್ಲಿದೆ. ಏನು ಮಾಡಿದ್ರೂ ಕೆಮ್ಮು ವಾಸಿ ಆಗ್ತಾ ಇಲ್ಲ ಅನ್ನುವಾಗ ಗಣಕೆ ಸೊಪ್ಪನ್ನು ಮೊಟ್ಟೆ ಜೊತೆ ಫ್ರೈ ಮಾಡಿಕೊಂಡು ತಿನ್ನೋದ್ರಿಂದ ಕೆಮ್ಮು ಕ್ರಮೇಣ ಕಡಿಮೆ ಆಗುತ್ತಾ ಬರುತ್ತೆ. ಮತ್ತು ನೀರು ತುಂಬಿಕೊಂಡು ಮೈ ಊದ್ಕೊಂಡಂಗಿರೋರು ಕೂಡ ಈ ಗಣಕೆ ಸೊಪ್ಪನ್ನು ಸೇವಿಸ್ತಾ ಬರೋದ್ರಿಂದ ಊತ ಕಡಿಮೆ ಆಗುತ್ತೆ. ಇಷ್ಟೊಂದು ಉಪಯೋಗವಾಗಿರುವಂಥ ಗಣಕೆ ಸೊಪ್ಪನ್ನು ಆದಷ್ಟು ಸೇವಿಸೋಣ. ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡೋದು ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗಣಕೆ ಸೊಪ್ಪು ಸಾಂಬಾರಿಗೆ ನಾನು ಗಣಕೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಹಸಿ ಹಲಸಂದೆಕಾಯಿ ಕಾಳು ತೊಗೊಂಡಿದ್ದೀನಿ, ಎರಡು ಟೊಮೊಟೊ ತೊಗೊಂಡಿದ್ದೀನಿ, ಎರಡರಿಂದ ಮೂರು. ಸಣ್ಣದಾಗಿ ಈರುಳ್ಳಿ ಒಂದು ಕಟ್ ಮಾಡಿಟ್ಕೊಂಡಿದ್ದೀನಿ, ದೊಡ್ಡದಾಗಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ, ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಒಂದು 15 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ಪೂನ್ ಚಿಲ್ಲಿ ಪೌಡರು, ಮತ್ತು ಒಂದು ಸ್ಪೂನ್ ಧನಿಯಾ ಪೌಡರು, ಹಾಫ್ ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಎಣ್ಣೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ದಪ್ಪ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿ, ಮೂರು ಟೊಮೊಟೊ, ಮತ್ತು ತೆಂಗಿನಕಾಯಿ, ತೊಗೊಂಡಿರುವಂಥ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರು ಎಲ್ಲೋ ಅಷ್ಟೂ ಕೂಡ ರುಬ್ಕೋತಾ ಇದ್ದೀನಿ. ಸ್ಟೌವ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಸ್ಟೌವ್ ಮೇಲೆ ಇಟ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದ ನಂತರ ಹಸಿ ಹಲಸಂದೆ ಕಾಳನ್ನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಬೇಕು ಹಲಸಂದೆ ಕಾಳು. ನಂತರ ಗಣಕೆ ಸೊಪ್ಪನ್ನ ಅದಕ್ಕೆ ಹಾಕೋತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ವಾಸನೆ ಹೋಗೋರಿಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದು ಮಸಾಲೆಲ್ಲೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಸೇರಿಸ್ಕೋಬೇಕು. ನಮಗೆ ಎಷ್ಟು ಗಟ್ಟಿ ಬೇಕು ಅಥವಾ ತೆಳು ಬೇಕು ಆ ರೀತಿ ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗುತ್ತೆ. ನಾನು ಇಷ್ಟು ತೆಳುವಾಗಿ ನೀರು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ಕುದಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಕಾಳು ಮತ್ತು ಸೊಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದು ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಗಣಕೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಬರೀ ಹಲಸಂದೆ ಕಾಳು ಹಾಕಿ ಮಾಡಬೇಕು ಅಂತೇನಿಲ್ಲ, ತೊಗರಿಬೇಳೆ ಅಥವಾ ಹಸಿ ತೊಗರಿ ಕಾಳು ಹಾಕಿ ಕೂಡ ಮಾಡ್ಬೋದು ಈ ಸಾಂಬಾರನ್ನ. ಈ ಸೊಪ್ಪಿನಲ್ಲಿ ಮಸೊಪ್ಪಿನ ಸಾಂಬಾರು ಮತ್ತು ಎಗ್ ಬುರ್ಜಿ ಚಟ್ನಿ ಎಲ್ಲನೂ ಕೂಡ ಮಾಡ್ಬೋದು. ಮುಂದಿನ ನನ್ನ ವಿಡಿಯೋಗಳಲ್ಲಿ ಅದನ್ನು ರೆಸಿಪಿನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ತುಂಬ ಆರೋಗ್ಯಕ್ಕೆ ಉಪಯೋಗ ಆಗಿರುವಂಥ ಈ ಸೊಪ್ಪನ್ನು ನಾವು ಆದಷ್ಟು ಹೆಚ್ಚಿಗೆ ಸೇವಿಸೋಣ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.